ಎಲ್ಲರಿಗೂ ನಮಸ್ಕಾರ. ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದೆ ಇವತ್ತು ಆಚಾರ ಎಂಡ್ ಕೋ. ಒಂದು ವೆರಿ ಲೈಟ್ ಹಾರ್ಟೆಡ್, ವೆರಿ ಆರ್ಟಿಸ್ಟಿಕ್, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಒಂದು ಒಳ್ಳೆ ಪೀರಿಯಾಡಿಕ್ ಸಿನಿಮಾ. ಒಂದಿಷ್ಟು ಹಳೆ ಸಿನಿಮಾಗಳನ್ನ ಯಾವ ರೀತಿ ಅವಾಗೆಲ್ಲ ನೋಡ್ತಾ ಇದ್ವಿ, ಹೇಗೆ ಆ ಕಥೆಗಳಿರ್ತಾ ಇದ್ವು, ಹೇಗೆ ಅವರ ಕಾಸ್ಟ್ಯೂಮ್ಸ್ ಇರ್ತಾ ಇತ್ತು, ಸೊ ಅದನ್ನೆಲ್ಲ ನೀಟಾಗಿ ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಸೊ ಆಲ್ ದಿ ಬೆಸ್ಟ್ ಪ್ರೊಡ್ಯೂಸ್ ಮಾಡಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ, ಹಾಗೆ ನನ್ನ ಸ್ನೇಹಿತರು ಗುರುದತ್ ಅಲ್ವಾರ್ ಅವ್ರಿಗೆ, ಅಂಡ್ ಸಿಂಧು ಅವರು ಇದನ್ನ ಡೈರೆಕ್ಟ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಅದನ್ನ ಚೆನ್ನಾಗಿ ಹೆಣದಿದ್ದಾರೆ ಇಡೀ ಸಿನಿಮಾನ. ಅಂಡ್ ಮೆನ್ಷನ್ ಮಾಡಲೇಬೇಕು ಅಭಿಮನ್ಯು ಸದಾನಂದ್ ಅವರ ಸಿನಿಮಾಟೋಗ್ರಫಿನ. ವೆರಿ ಡಿಯರ್ ಫ್ರೆಂಡ್, ನಾನು ಯಾವಾಗಲೂ ಅವ್ರ ಹತ್ರ ಹೇಳ್ತಾ ಇದ್ದೆ, ನನ್ನ ಲೈಫಲ್ಲಿ ಒಂದು ಒಳ್ಳೆ ಸಿನಿಮಾಗೆ, ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ನಾವು ನೀವು ಸೇರಿ ಕೆಲಸ ಮಾಡಬೇಕು ಅಂತ. ಅಂಡ್ ಆ ಸಿನಿಮಾಗೆ ಯಾವ ರೀತಿಯ ಒಂದು ಸಿನಿಮಾಟೋಗ್ರಫಿ ಬೇಕು, ಯಾವ ರೀತಿಯ ಫ್ರೇಮ್ಸ್ಗಳು ಬೇಕು, ಕರೆಕ್ಟಾಗಿ ಅದಕ್ಕೆ ಒಂದು ಜಸ್ಟಿಸ್ನ ಕೊಟ್ಟಿದ್ದಾರೆ. ಅಂಡ್ ಈ ವಾರ ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರತಿಭೆಗಳ, ಒಂದು ವಿಭಿನ್ನವಾದ ಪ್ರತಿಭೆಗಳ ಒಂದು ದಂಡೆ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಸಿಕ್ಕಿದೆ ಅಂತ ಕಾಣುತ್ತೆ ಈ ಎರಡು ಸಿನಿಮಾಗಳ ಮುಖಾಂತರ. ಒಂದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ, ಇನ್ನೊಂದು ಆಚಾರ ಎಣ್ಕೋ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲೊಂದಿಷ್ಟು ಹೊಸ ಪ್ರತಿಭೆಗಳು ಪರಿಚಯ ಆದ್ರು, ಇಲ್ಲಿ ಇನ್ನೊಂದಿಷ್ಟು ಹೊಸ ಪ್ರತಿಭೆಗಳು ಪರಿಚಯ ಆದ್ರು. ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇರುವಂತಹ ನಟರು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗಿದ್ದಾರೆ. ಅಂಡ್ ಬ್ಯೂಟಿಫುಲ್ಲಿ, ಎಲ್ಲೂ ಕೂಡ ಓವರ್ ಆಕ್ಟಿಂಗ್ ಅಂತ ಅನ್ಸಿಲ್ಲ. ಎಂಥ ಪರ್ಫಾರ್ಮರ್ಸ್ ಈ ಇಡೀ ವಾರ ನಮಗೆ ಕನ್ನಡ ಚಿತ್ರರಂಗದ ಕನ್ನಡ ಸಿನಿಮಾಗಳ ಪ್ರೇಮಿಗಳಿಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಈ ವಾರ. ಸೊ ಒಳ್ಳೇದಾಗಲಿ ಇಡೀ ಆಚಾರ್ ಎಂಡ್ ಕೋ ಚಿತ್ರತಂಡಕ್ಕೆ, ಆಲ್ ದಿ ವೆರಿ ಬೆಸ್ಟ್. ಸೊ ಇದೇ ಥರ ಉಪ್ಪಿನಕಾಯಿ ಎಲ್ಲರ ನಾಲ್ಗೆಗೂ ಅಂಟಬೇಕು. ದಯವಿಟ್ಟು ಯಾರೆಲ್ಲ ಇನ್ನೂ ಸಿನಿಮಾನ ನೋಡಿಲ್ಲ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ, ಸಿನಿಮಾನ ನೋಡಿ. ಆ್ಯಂಡ್ ಈ ಒಂದು ಒಳ್ಳೆ ಟೀಮ್ಗೆ, ಒಂದು ಒಳ್ಳೆ ಪ್ರಯತ್ನಕ್ಕೆ ಆಶೀರ್ವಾದ ನೀಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.